ನಮಸ್ಕಾರ, ಜೈ ಶ್ರೀರಾಮ್. ರಾಮಾಯ ರಾಮಚಂದ್ರಾಯ ರಾಮಭದ್ರಾಯ ವೇಧಸೆ, ರಘುನಾಥಾಯ ನಾಥಾಯ ಸೀತಾಯಾಃ ಪತಯೇ ನಮಃ. ಯತ್ರ ಯತ್ರ ರಘುನಾಥ ಕೀರ್ತನಂ ತತ್ರ ತತ್ರ ಕೃತಮಸ್ತಕಾಂಜಲಿಂ, ಬಾಷ್ಪವಾರಿ ಪರಿಪೂರ್ಣಲೋಚನಂ ಮಾರುತಿಂ ನಮತ ರಾಕ್ಷಸಾಂತಕಂ, ಕೂಜಂತಂ ರಾಮ ರಾಮೇತಿ ಮಧುರಂ ಮಧುರಾಕ್ಷರಂ, ಆರುಹ್ಯ ಕವಿತಾ ಶಾಖಾಂ ವಂದೇ ವಾಲ್ಮೀಕಿ ಕೋಕಿಲಂ. ಯಾವತ್ ಸ್ಥಾಸ್ಯಂತಿ ಗಿರಯಃ ಸರಿತಶ್ಚ ಮಹೀತಲೆ, ತಾವದ್ ರಾಮಾಯಣ ಕಥಾ ಲೋಕೇಶು ಪ್ರಚರಿಷ್ಯತಿ. ನಮಸ್ಕಾರ, ಜೈ ಶ್ರೀರಾಮ್. ಪರಮ ಪುಣ್ಯಕರವಾದಂಥ ವಾಲ್ಮೀಕಿ ರಾಮಾಯಣದ ಕಥಾಶ್ರವಣವನ್ನು ಮಾಡ್ತಾ ಬರ್ತಾ ಇದ್ದೀವಿ. ಹೇಗೆ ಹನುಮಂತನು ಅಶೋಕ ವಾಟಿಕೆಯಲ್ಲಿ ಏನಾಯಿತೋ ಏನೋ ಅಂತ ತುಂಬ ಆತಂಕದಲ್ಲಿ, ಮುಂದೆ ಏನು ವಾರ್ತೆ ಬರುತ್ತೋ ಅಂತ ಕಾದು ಕುಳಿತಿದ್ಲು ಸೀತೆ. ಆ ಒಂದು ಶುಭ ವಾರ್ತೆಗಾಗಿ ಎಷ್ಟು ಕಾಲ ಕಾದಿದ್ದಾಳೆ ನಮ್ಮ ಸೀತಾ ಮಾತೆ. ಆಂಜನೇಯನೇ ಅಲ್ಲಿಗೆ ಹೋಗ್ತಾನೆ. ಆಂಜನೇಯನನ್ನೇ ಕಳಿಸೋದೆಷ್ಟು ಅರ್ಥಪೂರ್ಣವಾಗಿದೆ, ಏಕೆಂದರೆ ಎಲ್ಲರಿಗಿಂತ ಸುಪರಿಚಿತನು ಆತನೇ. ರಾಮ ಲಕ್ಷ್ಮಣರ ಹೊರತು ಆ ಇಡೀ ಸಮೂಹದಲ್ಲಿ ನೂರಾರು ಜನ ವಾನರ ವೀರರ ನಡುವೆ, ಆ ಲಂಕಾ ವೀರರ ನಡುವೆ ಸೀತೆಯನ್ನು ಚೆನ್ನಾಗಿ ತಕ್ಕಮಟ್ಟಿಗೆ ಬಲ್ಲಂಥವನು ಅಂತಂದರೆ ಆಂಜನೇಯನೇ. ಜೊತೆಗೆ ಆಂಜನೇಯನೇ ದೂತನಾಗಿ ಸೀತೆ ಹತ್ರ ಹೋದದ್ದಲ್ಲವೇ, ಹಾಗಾಗಿ ಈ ಸಂದರ್ಭದಲ್ಲೂ ಅವನೇ ಯೋಗ್ಯ ಅಂತ ಹೇಳಿ ಅವನನ್ನೇ ಕಳಿಸ್ತಾನೆ. ಮಾತಿನಲ್ಲಿ ಚತುರನಲ್ಲವೇ, ಬುದ್ಧಿರ್ಬಲಂ ಯಶೋಧೈರ್ಯಂ ನಿರ್ಭಯತ್ವ ಮರೋಗತ ಅಜಾಡ್ಯಂ ವಾಕ್ಪಟುತ್ವಂ ಚ ಹನುಮತ್ ಸ್ಮರಣ ಅಂತವೈತೆ. ಹನುಮಂತನಲ್ಲಿ ಇದೆಲ್ಲ ತುಂಬಿದೆ, ಹಾಗಾಗಿ ಹನುಮಂತನನ್ನು ಕಳಿಸ್ತಾರೆ. ಯಥೋಚಿತವಾಗಿ ಯಾವ ಕಾಲದಲ್ಲಿ ಯಾರಿಗೆ ಹೇಗೆ ಏನು ಎಷ್ಟು ಎಲ್ಲಿ ಹೇಳಬೇಕು ಅಂತನ್ನುವ ಒಂದು ಔಚಿತ್ಯ ಜ್ಞಾನ ಅದು ಅವನಲ್ಲಿ ತುಂಬ ಇತ್ತದ್ರಿಂದ ಅವನನ್ನು ಕಳಿಸ್ತಾನೆ ರಾಮ. ಆಂಜನೇಯ ಹೋಗಿ ಸೀತೆಗೆ ನಮಸ್ಕರಿಸಿ ವಿಷಯವನ್ನೆಲ್ಲ ತಿಳಿಸ್ತಾನೆ. ಸೀತೆಗೆ ತುಂಬ ಸಂತೋಷವಾಗುತ್ತೆ, ಆಹಾ ಎಂಥ ವಾರ್ತೆಯನ್ನು ಕೊಟ್ಟೆ, ಅದೆಷ್ಟು ಸೊಗಸಾಗಿ ಮಾತನಾಡ್ತಾ ಇದ್ದೀಪ್ಪ, ಇಂಥ ಬುದ್ಧಿಯೂ ಕೂಡಿದ, ಹೃದಯವಂತಿಕೆಯೂ ಕೂಡಿದ, ಮಾಧುರ್ಯವೂ ಕೂಡಿದಂಥ ಚಾಕಚಕ್ಯತೆಯ ಅಷ್ಟಾಂಗಗಳ ಮೂಲಕ ಶ್ರವಣ ಶುಶ್ರೂಷ ಮಾಧುರ್ಯ ಮುಂತಾದಂತಹ ಗುಣಗಳು ಊಹಾಪೋಹಾದಿಗಳು ತುಂಬಿರುವಂತಹ ನಿನ್ನ ಮಾತುಗಳಿಗೇನಿದೆ, ಈ ಮಾತುಗಳನ್ನು ಕೇಳ್ತಾ ಇದ್ರೆ ಎಷ್ಟು ಖುಷಿಯಾಗುತ್ತೆ, ಇಂಥ ಶುಭವಾರ್ತೆಯನ್ನು ಕೊಟ್ಟೆ. ಅಂತೂ ರಾವಣ ಸರ್ವನಾಶವಾದದ್ದನ್ನು ಕೇಳಿ ತುಂಬ ಸಂತೋಷವಾಯಿತು. ರಾಮನನ್ನು ನನ್ನ ಪತಿಯನ್ನು ನೋಡುವ ಕಾಲ ನನಗೆ ಹತ್ತಿರ ಬಂತು ಅಂತ ನೀನು ತಿಳಿಸಿದ್ಯಾ, ಆನಂದವಾಯಿತು ಅಂತ ಹೇಳ್ತಾನೆ. ಅಲ್ಲಿ ಮೊದಲು ಆಂಜನೇಯ ಹೇಳಿದ ಮಾತುಗಳನ್ನು ನೋಡಿದ್ವಿ. ಅಮ್ಮ, ಇದೀಗ ನೀನು ನಿನ್ನ ಮನೆಯಲ್ಲೇ ಇದ್ದೀ, ಯಾಕೆ ಅಂದರೆ ಲಂಕೇಶ್ವರನಾದ ರಾವಣನನ್ನು ಸಾಯಿಸಿದ ತಕ್ಷಣವೇ ಬೈ ಡಿಫಾಲ್ಟ್ ರಾಮನೇ ಈಗ ರಾಜನಾಗಿದ್ದಾನೆ, ರಾಮನೇ ಲಂಕಾಧೀಶ್ವರನಾಗಿದ್ದಾನೆ. ಹಾಗಾಗಿ ನೀನು ನಿನ್ನ ಪತಿಯ ರಾಜ್ಯದಲ್ಲೇ ಇದ್ದೀ, ನಾನು ಬೇರೆಯವ್ರ ಮನೆಯಲ್ಲಿದ್ದೀನಿ ಅಂತ ಒಂದು ದುಃಖವನ್ನು ಬಿಟ್ಬಿಡು ಅಂತ ಹೇಳಿ ಆಂಜನೇಯ ಒಂದು ಮಾತು ಹೇಳ್ತಾನೆ. ಅಮ್ಮ, ಸೀತಾಮಾತೆ, ಈ ರಾಕ್ಷಸಿಯರೆಲ್ಲ ಇದ್ದಾರಲ್ಲ, ಈ ರಾಕ್ಷಸಿಯರು ಆ ಕಡೆ ಇರುವ ರಾಕ್ಷಸರು ಇವರೆಲ್ಲ ನಿನಗೆ ಎಷ್ಟು ಕಾಟ ಕೊಟ್ಟಿದ್ದಾರೆ. 10 ತಿಂಗಳ ಕಾಲ ನಿನ್ನನ್ನು ಸೆರೆಯಲ್ಲಿಟ್ಟು ನಿನಗೆ ಕೊಡಬಾರದ ಕಾಟಗಳನ್ನು ಕೊಟ್ಟಿದ್ದಾರೆ. ಕಾಯಿಕವಾಗಿ ವಾಚಿಕವಾಗಿ ಮಾನಸಿಕವಾಗಿ ಎಷ್ಟು ಹಿಂಸಿಸಿದ್ದಾರೆ, ಎಂಥೆಂಥ ಭಯಂಕರವಾದ ಮಾತುಗಳು ಬೆದರಿಕೆಗಳನ್ನು ನಿನಗೆ ಕೊಟ್ಟಿದ್ದಾರೆ, ಎಂಥ ಆತಂಕವನ್ನು ಮಾನಸಿಕ ಟ್ರಾಮಾ ನಿನಗೆ ಇಂಥ ಒಂದು ಕಷ್ಟವನ್ನು ಕೊಟ್ಟಿದ್ದಾರೆ, ನಿನಗೆ ಜೀವನ ಎಷ್ಟು ದುರ್ಭರವಾಗುವಂತೆ ಅಸಹನೀಯವಾಗುವಂತೆ ಮಾಡಿದ್ದಾರೆ, ಎಂಥ ದುಃಖಕ್ಕೆ ಕಾರಣವಾಗಿದ್ದಾರೆ. ಈಗ ನನಗೆ ಆಜ್ಞೆ ಕೊಡು, ತಕ್ಷಣವೇ ನೀನು ಹೇಳಿದ್ರೆ ನೀನು ಸರಿ ಅಂತಂದರೆ ಇದಿಷ್ಟು ಜನ ರಾಕ್ಷಸರನ್ನು ನಾನು ಒಮ್ಮೆಲೆ ಸಾಯಿಸೇ ಬಿಡ್ತೀನಿ, ಅಥವಾ ಹೇಳು ಅದಕ್ಕಿಂತ ಕಡಿಮೆ ಶಿಕ್ಷೆ ಕೊಡಬೇಕಾ, ನನ್ನ ಮುಷ್ಟಿಘಾತದಿಂದ ನನ್ನ ಬಾಲದ ಘಾತದಿಂದ ಅವರನ್ನು ಬೀಳಿಸೋದ್ರ ಮೂಲಕ ಅವರೊಂದಿಗೆ ಯುದ್ಧ ಮಾಡೋದ್ರ ಮೂಲಕ ಅಥವಾ ನನ್ನ ಶಸ್ತ್ರಾಸ್ತ್ರಗಳ ಮೂಲಕ ಕೇವಲ ನನ್ನ ಭುಜಬಲದಿಂದ ಅವರನ್ನು ಹಿಸುಕಿ ಹಾಕ್ಬಿಡ್ತೀನಿ, ಕುತ್ತಿಗೆ ಹಿಸುಕ್ಬಿಡ್ತೀನಿ ಅಥವಾ ಹೊಡೆದಾಕ್ಬಿಡ್ತೀನಿ, ಬಡದಾಕ್ಬಿಡ್ತೀನಿ, ಕೈಕಾಲು ಮುರಿದಾಕ್ಬಿಡ್ತೀನಿ, ಅಥವಾ ಮೂಗು ಮೂತಿ ಮುರಿದಾಕ್ಬಿಡ್ತೀನಿ, ಏನು ಮಾಡಬೇಕು ಹೇಳು. ನಿನಗೆ ಕಾಟ ಕೊಟ್ಟಂಥ ಈ ಎಲ್ಲ ರಾಕ್ಷಸ ರಾಕ್ಷಸಿಯರಿಗೆ ನಾನು ಏನು ಯಾವ ರೀತಿಯ ಶಿಕ್ಷೆಯನ್ನು ಕೊಡಬೇಕು, ನಿನಗೇ ಗೊತ್ತು ಯಾರ್ಯಾರು ಎಂಥ ಒಂದು ಕಾಟ ನಿನಗೆ ಕೊಟ್ಟಿದ್ದಾರೆ ಅಂತ. ಆಗ ಸೀತೆ ಹೇಳ್ತಾಳೆ, ಅಯ್ಯೋ ಬೇಡಪ್ಪ, ಏನು ಬೇಡ, ಅವರೆಲ್ಲರನ್ನ ಬಿಟ್ಬಿಡು, ಅವ್ರು ಯಾರ್ದು ತಪ್ಪಿಲ್ಲ, ಇದೆಲ್ಲ ನನ್ನ ದುರದೃಷ್ಟದ ಫಲ, ಇವರೆಲ್ಲ ತಮ್ಮ ಸ್ವಾಮಿಯ ಅಧೀನರು, ರಾವಣನಿಂದ ಸಂಬಳ ಪಡೆಯುವಂಥವರು, ಪಾಪ ರಾವಣನ ಅಧೀನವಾಗಿ ಅವರ ದಾಸರಾಗಿ ಕೆಲಸ ಮಾಡೋರು, ಸ್ವಾಮಿ ಹೇಳಿದ್ದನ್ನು ಮಾಡೋದು ದಾಸನ ಕರ್ತವ್ಯ ಅಲ್ಲವೇ, ಹಾಗಾಗಿ ಕರ್ತವ್ಯೈಕ ಬದ್ಧರಾಗಿ ಅವರು ನನಗಿಂಥ ಕಾಟ ಕೊಟ್ಟರೆ ಹೊರತು ಇವರು ಸ್ವಭಾವತಃ ದುಷ್ಟರಲ್ಲ, ಯಾರೂ ಕೂಡ ನನಗೆ ಕಾಟ ಕೊಡಬೇಕು ಅಂತ ಬಯಸಿ ಕಾಟ ಕೊಟ್ಟಿದ್ದಲ್ಲ, ಒಂದು ವೇಳೆ ಆ ರೀತಿ ಇನ್ನೊಬ್ಬರಿಗೆ ಇನ್ನೊಬ್ಬರು ತೊಂದರೆ ಕೊಡುವಂಥ ಸ್ವಭಾವ ಉಳ್ಳವರಾಗಿದ್ದರೂ ಕೂಡ ಅಂಥವ್ರಿಗೆ ನಾಶನೇ ಆಗಿಬಿಡಬೇಕು ಅವರು ಅಂತ ಬಯಸೋದು ತಪ್ಪಾಗತ್ತೆ, ಅವರನ್ನು ದೂರ ಇಡ್ಬೋದೇನೋ ಆದರೆ ಅವರನ್ನು ನಾಶ ಮಾಡಬಾರ್ದು, ಇವರೆಲ್ಲರನ್ನೆಲ್ಲ ಬಿಟ್ಟುಬಿಡು,
ಎಲ್ಲರೂ ಕೂಡ ಸುಖವಾಗಿ ಹೋಗಿ ಇರಲಿ ಅಂತ ಹೇಳ್ತಾರೆ. ಶಮಯ ಧರಿತ್ರಿ ಅಂತ ಹೇಳ್ತಾರಲ್ಲ, ಭೂಮಿ ಸುತೆಯ ಆದಂತಹ ಭುವಿಜಯ ಆದಂತಹ ಸೀತೆಗೆ ಭೂಮಿಯಷ್ಟೇ ತಾಳ್ಮೆ. ತನಗಷ್ಟೆಲ್ಲ ಶೋಷಣೆ ಕಷ್ಟ ಕೊಟ್ಟಂಥವರನ್ನು ಕ್ಷಣ ಮಾತ್ರದಲ್ಲಿ ಹೇಗೆ ಕ್ಷಮಿಸಿಬಿಟ್ಲು ಸೀತೆ. ಆಗ ಆಂಜನೇಯ ಹೇಳ್ತಾನೆ, ಆಹಾ, ಇಕ್ಷ್ವಾಕು ವಂಶದ ದೊರೆಯಾದಂಥ ಪರಮಶಾಂತ ಚಿತ್ತನಾದ ಕ್ಷಮಾಶೀಲನಾದ ಯಾವುದೇ ನೆಗೆಟಿವಿಟಿ ಯಾವುದೇ ನಕಾರಾತ್ಮಕ ರಾಗದ್ವೇಷಗಳಿಂದ ಪೀಡಿತನಾಗದಂಥ ಪರಮ ಪರಿಶುದ್ಧ ಮನಸ್ಕನಾದಂಥ ಶ್ರೀರಾಮನ ಪತ್ನಿಯಲ್ಲವೇ ನೀನು, ಅಂತಹ ರಾಜಶ್ರೀಯಾದ ಜನಕನ ಮಗಳಲ್ಲವೇ ನೀನು, ಭೂಮಿಯ ಸುತೆಯಲ್ಲವೇ ನೀನು. ಹಾಗಾಗಿ ತಾಯಿ, ನಿನಗೆ ನಿನ್ನ ಘನತೆಗೆ ಯೋಗ್ಯವಾದ ಮಾತುಗಳನ್ನೇ ಹೇಳಿದ್ಯಾ. ಸಾಮಾನ್ಯರಂತೆ ಹಾಗೆ ಪ್ರತೀಕಾರ ಮರೆಯುವುದಿಲ್ಲ, ಬಿಡುವುದಿಲ್ಲ, ನಾನಿನ್ನ ಮರೆಯಲಾರೆ ಬಿಡಲಾರೆ ಅಂತ ಜೀವನವೆಲ್ಲ ಒಂದು ಕಹಿ ಕಾರುವಂಥ ಸ್ವಭಾವ ಸಾಮಾನ್ಯರಿಗಿರ್ಬೋದು. ಆದರೆ ಸೀತೆ ಯಾವ ಎತ್ತರದಲ್ಲಿದ್ಲು ಅಂತಂದರೆ ಎಲ್ಲವನ್ನು ಅಲ್ಲಿಗಲ್ಲೇ ಬಿಟ್ಟು ಕ್ಷಮಿಸಿ ತನ್ನ ಶಾಂತಿಯಲ್ಲಿ ತಾನಿರುವಂಥ ಮಹಾಯೋಗಿನಿಯವಳು. ಹಾಗಾಗಿ ನೀನು ಅಂಥ ದೊಡ್ಡ ಮಾತನಾಡಿದ್ಯಾ ತಾಯಿ, ಆಗಲಿ ಅಂತ ಹೇಳಿ ಸೀತೆಯನ್ನು ಕಂಡಾದ ಮೇಲೆ ಆಂಜನೇಯನು ವಾಪಸ್ ರಾಮನ ಬಳಿಗೆ ಹೋಗ್ತಾನೆ. ಮುಂದೆ ರಾಮ ಏನು ಆದೇಶ ಕೊಡ್ತಾನೆ, ಮುಂದೆ ಏನಾಯಿತು, ಈ ವಿವರಗಳನ್ನು ಮುಂದಿನ ಭಾಗದಲ್ಲಿ ನೋಡೋಣ. ನಮಸ್ಕಾರ, ಜೈ ಶ್ರೀರಾಮ್. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮವನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಒತ್ತಿ.